السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، الصلاة والسلام على سيد المرسلين وعلى آله وصحبه أجمعين، أما بعد. ബഹുമാനവും ആദരവും നിറഞ്ഞ സയ്യിദ് ഷൈഖുന താജുൽ ഉലമയുടെ സുപുത്രനും കൂറാ തങ്ങളുടെ സഹോദരനുമായ ബഹുമാനപ്പെട്ട ഹാമിദ് ബഹുമാനപ്പെട്ട ഹാമിദ് കോയമ്മത്തങ്ങൾ, അതേ രീതി കർണാടകദ ഹെമ്മയ വിദ്വാൻസറു, സമസ്ത കേരള ജമീയത്തുൽ ഉലമാദ അഗ്രഗണ്യ നായകറു, കന്നഡ നാടിന ഹെമ്മയ വിദ്വാൻസറു, ഉടുപ്പി, ഹാസന, ചിക്കമംഗ്ലൂർ, ശിവമൊഗ്ഗ, ಹೀಗೆ ಹಲವು ಜಿಲ್ಲೆಗಳ ಸಾವಿರಾರು ನಾಯಕ್ ಮೊಹಲ್ಲಾಗಳ ಖಾಸಿಗಳು ಆಗಿರುವಂತಹ ಶೇಖುನ ಬೇಕಲ್ ಉಸ್ತಾದ್, ಇನ್ನಿತರ ಎಲ್ಲ ಸೈಯದರುಗಳೇ, ಉಲಮಾಗಳೇ, ಸಹೃದಯರೇ ಸೇರಿರುವಂತಹ ನಾಯಕರುಗಳೇ, ಅಲ್ಲಾಹು ನಮ್ಮನ್ನು ಇಲ್ಲಿ ಒಗ್ಗೂಡಿಸಿದಂತೆ ಅವನ ಸುಖವೂ ಅನುಗ್ರಹವಾದ ಸ್ವರ್ಗಲೋಕದಲ್ಲಿ ಕುಟುಂಬ ಸಮೇತ ಒಗ್ಗೂಡಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಈಗ ಇನ್ಶಾಅಲ್ಲಾ ತಾತ್ಕಾಲಿಕ ನಮ್ಮ ಬುರ್ದಾ ಮಜ್ಲಿಸಿಗೆ ನಾವು ವಿರಾಮ ಆಗ್ತಾ ಇದ್ದೇವೆ. ಶೇಖುನ ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದ್ರವರು ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಪರಿಸರಕ್ಕೆ ತಲುಪಿದ್ದಾರೆ. ವೇದಿಕೆಯನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇನ್ಶಾಅಲ್ಲಾ ಉಸ್ತಾದ್ರವರು ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದ್ರ ಭಾಷಣದ ನಂತರ ಅವರನ್ನು ಬರಮಾಡಿಕೊಂಡು ಅದೇ ರೀತಿ ಬುರ್ದಾದ ಬಾಕಿ ಇರುವ ಭಾಗ ಹಾಗೂ ನಬೀಲ್ನ ಹಾಡು ಕೂಡ ಈ ವೇದಿಕೆಯಲ್ಲಿ ನಡೆಯಲಿದೆ. ಇನ್ಶಾಅಲ್ಲಾ ಎಲ್ಲರೂ ಸಹಕರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಬೇಕೆಂದು ಈ ಸಮಯದಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಪರಿಶುದ್ಧವಾದ ಅಹ್ಲಿ ಸುನ್ನತಿ ವಲ್ ಜಮಾಅ, ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ನಾನು ಹೆಚ್ಚಾಗಿ ಸ್ವಾಗತ ಭಾಷಣವನ್ನು ಮಾಡ್ತಾ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ನಮಗೆ ಒಂದು ಅಲ್ಲಾಹು ನೀಡಿದ ಒಂದು ವರದಾನವಾಗಿದೆ, ಅಲ್ಲಾಹು ನೀಡಿದ ಒಂದು ಅನುಗ್ರಹವಾಗಿದೆ. ಭುವನರಾದ ಕೋಟೇಶ್ವರ ಜಾಫರ್ ಅಸ್ತಕಾಫ್ ತಂಗಲ್, ಕೊಳತ್ತೂರ್, ಕೇರಳ ಮಲಪ್ಪುರಂ ಜಿಲ್ಲೆಯ ಕೊಳತ್ತೂರಿನ ಒಂದು ಕುಗ್ರಾಮದಿಂದ ಅವರ ಸೇವೆಗಳನ್ನು ರಾಜ್ಯದ ಇಲ್ಲಿ ಕೇರಳ ಕರ್ನಾಟಕಗಳಲ್ಲಿ ಪಸರಿಸಿ ಅದೇ ರೀತಿ ವಿದೇಶಗಳಲ್ಲೂ ಕೂಡ ಸುನ್ನತ ಜಮಾತಿಗಾಗಿ ಹೋರಾಡಿ ಅಲ್ಲಾಹು ಉಡುಪಿ ಜಿಲ್ಲೆಯ ಕುಂದಾಪುರ ಮಣ್ಣಿಗೆ 2009 ಅಲ್ಲಾಹು ಇಲ್ಲಿಗೆ ಕಳುಹಿಸಿದ್ದಾನೆ. ಮಾಷಾ ಅಲ್ಲಾ, ತಂಗಳ್ರವರ ಈ ಆಗಮನವು ನಮ್ಮ ಜಿಲ್ಲೆಗೆ ಸರ್ವ ಸುನ್ನಿ ಸಂಘ ಕುಟುಂಬಗಳಿಗೆ SSF ಆಗಲಿ, SYS ಆಗಲಿ, ಜಮಿಯತುಲ್ ಮುಅಲ್ಲಿಮ್ ಆಗಲಿ, ಜಮಿಯತುಲ್ ಉಲಮಾ ಆಗಲಿ, ಸಂಯುಕ್ತ ಜಮಾತ್ ಆಗಲಿ, ಇನ್ನಿತರ ಸರ್ವ ಸುನ್ನಿ ಸಂಘಟನೆಗಳ ನಾಯಕರುಗಳಾಗಿ ಅವರು ನಮಗೆ ನೀಡುವಂತಹ ನಿರ್ದೇಶನ, ಭುವನರಾದ ಕೋಟೇಶ್ವರ ತಂಗಳವರು ನೀಡುವಂತಹ ಎಲ್ಲ ಸಲಹೆಗಳನ್ನು ಪಾಲಿಸಿಕೊಂಡು ಇಲ್ಲಿಯ ಸರ್ವ ಸುನ್ನಿ ಸಂಘಟನೆಗಳು ನಡೆಯುತ್ತಾ ಇದೆ. ಅದಕ್ಕೆ ನಾವು ನಮ್ಮ ಕರ್ನಾಟಕದ ಮಣ್ಣಿನಲ್ಲೇ ಹುಟ್ಟಿ ಕರ್ನಾಟಕದ ಹೆಮ್ಮೆಯ ವಿದ್ವಾಂಸರಾಗಿ ಹಲವು ಜಿಲ್ಲೆಗಳ ಖಾಸಿಯಾಗಿ ಕರ್ನಾಟಕ ಕೇರಳಗಳಲ್ಲಿ ಸುಪರಿಚಿತ ವಿದ್ವಾಂಸರಾಗಿ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ನಾಯಕರಾಗಿ ಭುವನರಾದ ಶೈಖುನ ಬೇಕಲ್ ಉಸ್ತಾದ್ರವರ ಎಲ್ಲ ನಿರ್ದೇಶನಗಳನ್ನು ಪಾಲಿಸಿಕೊಂಡೇ ನಮ್ಮ ಭುವನರಾದ ತಂಗಳ್ರವರು ಇಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಭುವನರಾದ ತಂಗಳ್ರವರು ಇಲ್ಲಿ ಯಾವುದೇ ಬುರ್ದಾ ಮಜ್ಲಿಸ್ ಆಗಲಿ ಅಥವಾ IBT ಎಂಬ ಇಮಾಮ್ ಭೂಸೂರಿ ತಸ್ಕಿಯಾ ಗಾರ್ಡನ್ ಎಂಬ ಸಂಸ್ಥೆಯಾಗಲಿ ಯಾವುದೇ ಕಾರ್ಯಗಳನ್ನು ಹೆಜ್ಜೆ ಇಡುವಾಗ ಭುವನರಾದ
ಶೇಖುನ ಬೇಕಲ್ ಉಸ್ತಾದ್ರವರೊಂದಿಗೆ ಸಮಾಲೋಚನೆ ಮಾಡದೆ, ಉಸ್ತಾದ್ರವರ ಆಶೀರ್ವಾದ ಪಡೆಯದೆ, ಉಸ್ತಾದ್ರವರ ನಿರ್ದೇಶಗಳನ್ನು ಗಳಿಸದೆ ಅವರು ಯಾವುದೂ ಕೂಡ ಇಲ್ಲಿ ಮಾಡುತ್ತಿಲ್ಲ, ಮಾಡುವುದಕ್ಕೂ ಇಲ್ಲ ಎಂಬುದು ನಮಗೆ ಗೊತ್ತಿದೆ. ನಾವು ಭುವನರಾದ ಸೈಯದ್ರವರು ಕಳೆದ 9-10 ವರ್ಷಗಳಿಂದ ಇಲ್ಲಿ ನಡೆಸುವಂತಹ ಅವರ ದೀನಿ ಸೇವೆಗಳು ನಮಗೆ ಮೆಚ್ಚುವಂಥದ್ದು. ನಾವು ಒಂದು ಮಸೀದಿಯಲ್ಲಿ, ಒಂದು ಮದ್ರಸದಲ್ಲಿ ಅಥವಾ ಯಾವುದೇ ಸುನ್ನಿ ಸಂಘಟನೆಗಳ ವತಿಯಿಂದ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಪರದಾಡಿಕೊಂಡು ಅದಕ್ಕೆ ಮಾಡುವಂತಹ ಎಷ್ಟೋ ಕಾರ್ಯಗಳು ನಮಗೆ ಗೊತ್ತಿದೆ. ನಾವು ಎಷ್ಟೋ ಕಾರ್ಯಾಚರಣೆ ಮಾಡಿದರೂ ಇಷ್ಟೊಂದು ಸುಮಧುರವಾಗಿ, ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ಸೊಗಸಾಗಿ, ಇಷ್ಟು ಜನರನ್ನು ಸೇರಿಸಿ ಉಡುಪಿ ಜಿಲ್ಲೆಯ ಮಣ್ಣಿನಲ್ಲಿ ಇಷ್ಟರವರೆಗೆ ನಮ್ಮ ಯಾವುದೇ ಕಾರ್ಯಗಳು ಮಾಡಿಸಲಿಕ್ಕೆ ಸಾಧ್ಯವಾಗಿಲ್ಲ. ಅದು ಬಹುವನಿರಾದ ಸೈಯದ್ರವರ ಆ ನಾಯಕತ್ವದ ಫಲದಿಂದ, ಬಹುವನಿರಾದ ಬೇಕಲ್ ಉಸ್ತಾದ್ರವರ ಆಶೀರ್ವಾದದಿಂದ, ಬಹುವನಿರಾದ ಸೈಯದ್ರವರು ನಡೆಸುವಂತಹ ಈ ಬುರ್ದಾ ಮಜ್ಲಿಸ್ ನಮಗೆ ಉಡುಪಿ ಜಿಲ್ಲೆಗೆ ಮಾತ್ರವಲ್ಲ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಕೂಡ ಮಾದರಿ ಕಾರ್ಯಕ್ರಮವಾಗಿ ಮಾರ್ಪಟ್ಟಿದೆ ಎಂಬುದರಲ್ಲಿ ನಮಗೆ ಸಂದೇಹವಿಲ್ಲ. ಈ ಕಾರ್ಯಕ್ರಮವನ್ನು ಯಾರೇ ಆದರೂ ತಟಸ್ಥಗೊಳಿಸಲಿಕ್ಕೆ ಫಿತ್ತಿನ ಫಸಾದುಗಳು ಮಾಡಲಿಕ್ಕೆ ಹೋಗುವುದಾದರೆ ನಾನು ಹೇಳುತ್ತಿದ್ದೇನೆ ಸಹೃದಯಿಗಳೇ, ಬಹುವನ್ಯರಾದ ಸೈಯದ್ರವರು ನಡೆಸುವಂತಹ ಕಾರ್ಯಕ್ರಮದ ವೇಳಾಪಟ್ಟಿಗಳು ನಮ್ಮ ಕೈಯಲ್ಲಿದೆ. ಅವರಿಗೆ ಬರುವಂತಹ ಎಲ್ಲ ಹಣಕಾಸಿನ ವಿಷಯಗಳು, IBT ನಡೆಸುವಂತಹ ಕಾರ್ಯಾಚರಣೆಗಳು, ಬುರ್ದಾ ಮಜ್ಲಿಸಿನಂತಹ ಆ ಕಾರ್ಯಕ್ರಮಗಳ ಎಲ್ಲಾ ಲಿಸ್ಟ್ಗಳು ನಮ್ಮ IBT ಕಾರ್ಯಕರ್ತರ ಕೈಯಲ್ಲಿದೆ. ಬಹುನಿರಾದ ಸೈಯದ್ರವರು ಅವರು ಮಾತ್ರ ಈ IBTಯ ಇಮಾಮ್ ಭೂಸೂರಿ ತಸ್ಕಿಯಾ ಗಾರ್ಡನ್ನ ಅಧ್ಯಕ್ಷರಾಗಿ ಮಾತ್ರ ಇರುವುದಲ್ಲ, ಅದರ ಉಪಾಧ್ಯಕ್ಷರಾಗಿ ನಾನು ಕೂಡ, ಹಲವಾರು ಉಲಮಾಗಳು, ಹಲವಾರು ಕಾರ್ಯಕರ್ತರು ಇದ್ದಾರೆ. ಇದರ IBTಯ ಗಾರ್ಡನ್ನ ನಿರ್ದೇಶಕರಾಗಿ ಶೇಖುನ ಬೇಕಲ್ ಉಸ್ತಾದ್ರವರು ನಮಗೆ ಎಲ್ಲ ನಿರ್ದೇಶಗಳನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ಈ IBTಯ ಗಾರ್ಡನ್ನಿಂದಾಗಲಿ, ಯಾವುದೇ ಬುರ್ದಾತ್ ಇದರಿಂದಾಗಲಿ, ಭುವನರಾದ ತಂಗಳವರು ಹಣ ಮಾಡಿಕೊಂಡು ಇಲ್ಲಿಂದ ಹೋಗುತ್ತಿದ್ದಾರೆ, ಅವರು ತುಂಬಾ ಹಣವನ್ನು ಮಾಡಿದ್ದಾರೆ ಎಂಬ ಕುಪ್ರಚಾರವನ್ನು ಮಾಡುವುದಾದರೆ ಡೈರೆಕ್ಟ್ ಆಗಿ ನಿಮಗೆ ನಮ್ಮ IBTಯ ಪದಾಧಿಕಾರಿಗಳ ಮುಂದೆ ಬಂದು ಕೇಳ್ಬಹುದು, ನಿಮಗೆ ಯಾವ ಲೆಕ್ಕಾಚಾರ ಕೊಡಬೇಕು ಇನ್ಶಾ ಅಲ್ಲಾ ನಮ್ಮ ನಾಯಕರ ಮಧ್ಯದಲ್ಲಿ ನಿಮಗೆ ಕೊಡಬಹುದು. ಆದರೆ ನೀವು ಕುಪ್ರಚಾರಗಳನ್ನು ಮಾಡಿ, ಅಪಪ್ರಚಾರಗಳನ್ನು ಮಾಡಿಕೊಂಡು ಇಂತಹ ಸಂಘಟನೆಗಳ, ಇಂತಹ ಒಳ್ಳೆಯ ಮಜ್ಲಿಸ್ಗಳ, ಇಂತಹ ಬುರ್ದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಧು ಕೀರ್ತನೆಗಳನ್ನ ನೀವು ಅದನ್ನು ತಟಸ್ಥಗೊಳಿಸಿಕೆ ಹೋಗೋದಾದರೆ ನೀವು ನೋಡಿಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಸಹೃದಯಿಗಳೇ, ನನ್ನ ನಾಯಕರೇ, ನನ್ನ ಆಲಿಮಿಗಳೇ, ಭುವನರಾದ ಬೇಕಲ್ ಉಸ್ತಾದ್ರವರು ನಮ್ಮ ಉಡುಪಿ ಜಿಲ್ಲೆಗೆ ನಮಗೆ ಪ್ರಥಮವಾಗಿ ಕಾಜಿಯನ್ನು ಮಾಡಿದಾಗ ಉಸ್ತಾದರು ನಮಗೆ ಹೇಳಿದ ಮಾತು, ನನ್ನ ನಿರ್ದೇಶನ, ನೀವು ಯಾವುದೇ ಸಂಘಟಕರಾಗಿ, SSF ಆಗಲಿ, SYS ಆಗಲಿ, ಜಮಿಯತ್ತುಲ್ ಉಲಮೆ ಆಗಲಿ, ಜಮಿಯತ್ತುಲ್ ಮುಅಲ್ಲಿಮ ಆಗಲಿ, ಸಂಯುಕ್ತ ಜಮಾತ್ ಆಗಲಿ, ಇನ್ನಿತರ ಸುನ್ನಿ ಸಂಘಟನೆಗಳಿದ್ದರೆ ಅದು ಉಸ್ತಾದ್ರವರ ಮಾರ್ಗದರ್ಶನದಲ್ಲದೆ ನಾವು ಹೋಗುವುದಿಲ್ಲ, ಇನ್ನು ಹೋಗಲಿಕ್ಕೂ ಇಲ್ಲ ಎಂಬುದು ನೀವು ಅರಿತಿರಬೇಕು. ಇನ್ಶಾ ಅಲ್ಲಾ ಬಹುನಿರಾದ ಸೈಯದ್ ಕೋಟೇಶ್ವರ ತಂಗಳು ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಬಹುನಿರಾದ ಕೂರಿ ತಂಗಳು ಬಂದು ಇಲ್ಲಿ IBT ಗಾರ್ಡನ್ ಎಂಬ ಬಹುನಿರಾದ ಶೇಖುನ ಉಸ್ತಾದ್ರ ಕೈಯಿಂದ ಇಮಾಮ್ ಭೂಸೂರಿ ಎಂಬ ಒಂದು ನಾಮಕೃತವಾದ ಒಂದು ಸಂಸ್ಥೆಯನ್ನು ಇಲ್ಲಿ ಘೋಷಿಸಿಗೆ ಇಷ್ಟರವರೆಗೆ ಈ ನಿಮಿಷದವರೆಗೆ 585,500 ರೂಪಾಯಿ ನಮ್ಮ ಭುವನರಾದ IBT ಗಾರ್ಡನ್ನ ಚೇರ್ಮನ್ ಆದ ತಂಗಳ ಮತ್ತು ನಮ್ಮ ಕಮಿಟಿಗೆ ಬಂದಿದೆ. ಆದರೆ ಭುವನರಾದ ತಂಗಳರವರು 50 ಸನ್ಸ್ ಜಾಗವನ್ನು IBTಗೆ ತೆಗೆದಿದ್ದಾರೆ. ಅದಕ್ಕೆ ಈಗಲೂ ಕೂಡ 25 ಲಕ್ಷಕ್ಕೆ ಆ IBTಯ ಜಾಗವನ್ನು ತೆಗೆದು 9 ಲಕ್ಷ ರೂಪಾಯಿ ಅದಕ್ಕೆ ಅಡ್ವಾನ್ಸ್ ಆಗಿ ಕೊಟ್ಟಿದೆ. ಇನ್ನಿತರ ಉಳಿದ ಹಣವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ. ನಮಗೆ ಆವತ್ತಿ ವಾಗ್ದಾನ ಮಾಡಿದ ಹಣ 5 ಲಕ್ಷಕ್ಕೆ ಚಿಲ್ಲಾನೆಯಾಗಿದೆ, 6 ಲಕ್ಷ ಕೂಡ ತಲುಪಿಲ್ಲ. ನಾವು ನೀಡಿದ್ದು 9 ಲಕ್ಷ ರೂಪಾಯಿ ಆಗಿದೆ. ಆದರೆ 3 ಲಕ್ಷ ಚಿಲ್ಲಾನೆದಷ್ಟು ಭುವನರಾದ ತಂಗಳರವರ ಕೈಯಿಂದ ಹಾಕಿದ ಹಣವಾಗಿದೆ. ಯಾರಾದರೂ ಅದರ ಬಗ್ಗೆ ತಿಳಿಯದೆ, ಅದರ ಮಾಹಿತಿ ಇಲ್ಲದೆ, ಗೊತ್ತಿಲ್ಲದೆ ಯಾರಾದರೂ ಅಪಪ್ರಚಾರ ಮಾಡುವುದಾದರೆ ನೀವು ಡೈರೆಕ್ಟ್ ಆಗಿ ಭೂಸೂರಿ ತಸ್ಕಿಯ ಗಾರ್ಡನ್ನ ಪದಾಧಿಕಾರಿಗಳಿಂದ ನೀವು ಅರಿತು ಅದನ್ನು ನೀವು
ಮನಸಾರೆ ಅರಿತುಕೊಂಡು ಅದನ್ನು ಒಪ್ಪಿ ಅಥವಾ ನೀವು ಮಾತಾಡಲಿಕ್ಕಿದ್ದರೆ ಡೈರೆಕ್ಟ್ ಆಗಿ ಬಂದು ಮಾತಾಡಬಹುದು ಎಂಬುದನ್ನು ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದಾನೆ. ಯಾವುದೇ ಕಾರ್ಯಕರ್ತನ ಮಧ್ಯೆ, ಯಾವುದೇ ಸುನ್ನಿ ಸಂಘಟನೆಗಳ ಮಧ್ಯೆ, ಯಾವುದೇ ನಮ್ಮ ಜನರ ಮಧ್ಯೆ ನೀವು ಅಪಪ್ರಚಾರ ಮಾಡುವುದಾದರೆ ನೀವು ಸರಿಯಾದ ಒಂದು ಉತ್ತಮ ಕಾರ್ಯಕರ್ತರಲ್ಲ, ಸರಿಯಾದ ಸುನ್ನಜ ಮಾತ್ರ ಸಂಘಟಕರಲ್ಲ ಎಂಬುದನ್ನು ನಮ್ಮ ಮನಸ್ಸಿಗೆ ನಾವು ಇಟ್ಟುಕೊಡ್ತಾ ಇದ್ದೇವೆ. ನಾನು ವಿಶಾಲವಾಗಿ ಹೇಳುವುದಕ್ಕಿಲ್ಲ. ಇನ್ಶಾ ಅಲ್ಲಾ ಇನ್ನು ಮುಂದೆಯೂ IBT ಹಲವಾರು ಯೋಜನೆಗಳಿವೆ, ಉದ್ದೇಶಗಳಿವೆ. ಇನ್ಶಾ ಅಲ್ಲಾ ಬಹುನರಾದ ಸೈಯದ್ರವರ ನಾಯಕತ್ವದಲ್ಲಿ, ಬಹುನರಾದ ಬೇಕಲ್ ಉಸ್ತಾದ್ರವರ ನಿರ್ದೇಶನ ಪ್ರಕಾರ ಅವರು ಇದರ ಗೌರವಾಧ್ಯಕ್ಷ ಆಗಿದ್ದಾರೆ, ಇದರ ನಿರ್ದೇಶಕರಾಗಿದ್ದಾರೆ. ಉಸ್ತಾದ್ರ ನಿರ್ದೇಶನ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕಿರುವ IBT ಗಾರ್ಡನ್ ಉದ್ದೇಶಗಳನ್ನು ಇನ್ಶಾ ಅಲ್ಲಾ ಈಡೇರಿಸುತ್ತೇವೆ. ನಿಮ್ಮ ಎಲ್ಲರ ಸಹಕಾರ ಸದಾ ಇರಬೇಕು, ಪ್ರಪ್ರಥಮವಾಗಿ ನಿಮ್ಮ ದುವಾ ಇರಬೇಕೆಂದು ಈ ಸಮಯದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ಶಾ ಅಲ್ಲಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಲ್ತಾನ್ ಉಲಮ AP ಉಸ್ತಾದ್ರವರು ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯಸ್ಸನ್ನು ನೀಡಿ ಅನುಗ್ರಹಿಸಲಿ. ಉಸ್ತಾದ್ರವರು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇನ್ಶಾ ಅಲ್ಲಾ ಆ ಕಾರ್ಯಕ್ರಮದ ಈ ಕಾರ್ಯಕ್ರಮವನ್ನು ನಾವು ಒಂದು ಸಭೆಯ ಕಾರ್ಯಕ್ರಮ ಇಷ್ಟರವರೆಗೆ ಮಾಡಿಲ್ಲ. ನಮ್ಮ ಮಗರಿಬ್ ನಮಾಜ್ ನಂತರ ತಂಗಳ್ರವರ ಕರ್ಕಿ ತಂಗಳ್ರವರ ದುವಾದ ನಂತರ ಇಲ್ಲಿ ಡೈರೆಕ್ಟ್ ಆಗಿ ಬುರ್ದಾ ಮಜ್ಲಿಸ್ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದೀಗ ಸಭಾ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಲಿರುವ ಈ ಕಾರ್ಯಕ್ರಮದ ಶಿಲ್ಪಿ, ಈ ಕಾರ್ಯಕ್ರಮದ ರುವಾರಿ, ಸುನ್ನಿ ಸಂಘಟನೆಗಳ ನಾಯಕರಾದ ಉಡುಪಿ ಜಿಲ್ಲೆಯ ಹೆಮ್ಮೆಯ ನಾಯಕರು ಸೈಯದರು ಆಗಿರುವ ಅಲ್ಲಾಹು ನೀಡಿದ ವರದಾನು ಕೂಡ ಆಗಿರುವಂತಹ ಭುವನರಾದ ಕೋಟೆ ಸೈಯದ್ ಅವರು ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯಸ್ಸನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ತಂಗಳರವರಿಗೆ ಎಲ್ಲ ವಿಧ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಿರುವ ಕರ್ನಾಟಕ ರಾಜ್ಯದ ಹೆಮ್ಮೆಯ ವಿದ್ವಾಂಸರು ಆಗಿರುವಂತಹ ಶೇಖುನ ಬೇಕಲ್ ಉಸ್ತಾದ್ರವರಾಗಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಮುಸಲ್ಮಾನರಿಗೆ ಈ ಕರ್ನಾಟಕದ ಮಣ್ಣಿಗೆ ನಮಗೆ ದೀನನ್ನು ಕಲಿಸಿಕೊಟ್ಟಂತಹ ಮಹಾನಾಯಕರಾಗಿದ್ದಾರೆ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಉಲ್ ಬುಖಾರಿ. ಅಲ್ಲಾಹು ಮಹಾನ್ರವರ ಬರಕತ್ತಿನಿಂದ ನಮ್ಮ ದುನಿಯಾ ಮತ್ತು ಆಖಿರವನ್ನು ಒಳ್ಳೆಯದು ಮಾಡಲಿ. ಅವರ ಸುಪುತ್ರರು ಕೂರಾ ತಂಗಳ್ರವರ ಸಹೋದರರಾಗಿರುವಂತಹ ಸೈಯದ್ ಹಾಮಿದ್ ಕೋಯಮ್ಮ ತಂಗಳ್ರವರು ನಮ್ಮ ಈ ವೇದಿಕೆಯನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಎಲ್ಲ ವಿಧ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಲವಾರು ಹಾಮೀಮ್ ತಂಗಳ್ರವರು ಇದ್ದಾರೆ, ಕರ್ಕಿ ತಂಗಳ್ರವರು ಇದ್ದಾರೆ, ಅದೇ ರೀತಿ ನಮ್ಮ ಸೈಯದ್ರವರ ಮಕ್ಕಳಾದ ಜಾಫರ್ ಸಾಧಿಕ್ರಗಳ್, ಅದೇ ರೀತಿ ಬಹುನರಾದ ಎಲ್ಲ ಸೈಯದ್ಗಳರು, ಎಲ್ಲ ಆಲಿಮ್ಗಳು, ಸಲೀಂ ಮದನಿ ಸಹಿತವಿರುವ ಎಲ್ಲ ಆಲಿಮ್ಗಳು, ಒಬ್ಬೊಬ್ಬರ ಹೆಸರುಗಳು ನಾನು ಹೇಳಿಕೆ ಹೋದರೆ ಇಲ್ಲಿ ಸಮಯ ಸಾಕಾಗದು ಎಂಬುದನ್ನು ಅರಿತುಕೊಂಡು ಇನ್ಶಾ ಅಲ್ಲಾ ಎಲ್ಲ ಆಲಿಮಿಗಳು, ಸಾದಾತುಗಳು, ಗಣ್ಯಾತಿ ಗಣ್ಯರು, ನೆರೆದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಸಹೋದರರಿಗೆ, ಸಹೋದರಿಯರಿಗೆ, ಊರ ಪರ ಊರ ಗಣ್ಯಾತಿ ಗಣ್ಯರಿಗೆ, ಇಲ್ಲಿ ನೆರೆದಿರುವಂತಹ ಎಲ್ಲ ಸರ್ವ ಧರ್ಮೀಯರಿಗೆ ಕೂಡ ಈ ವೇದಿಕೆಯಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಇನ್ಶಾ ಅಲ್ಲಾ ಇನ್ನು ಮುಂದೆಯೂ ಕೂಡ ನಿಮ್ಮ ಸಹಕಾರ IBTಯೊಂದಿಗೆ, ತಂಗಳವರ ಈ ಕಾರ್ಯಕ್ರಮದೊಂದಿಗೆ ಸದಾ ಇರಲಿ ಎಂಬುದನ್ನು ನಿಮ್ಮಲ್ಲಿ ಆಶಿಸುತ್ತಾ ಮಾತಿಗೆ ವಿರಾಮ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮ ಪರಿವಾಡಿಯೇ ಉದ್ಘಾಟನ ಚೆಯ್ಯಾನ್ ವೇಂಡಿ ಸೈಯದವರ್ಗಳೆ ಕೋಟೇಶ ತಂಗಳವರ ನಿರ್ದೇಶ ಪ್ರಕಾರ ಬಹುಮಾನಪಟ್ಟ ಬೇಕಲ ಉಸ್ತಾದೇ ಆದರವೋಡ ಕ್ಷೇತ್ರ ಆರೋಪಿಸುವವರ ಅಸೂಯೆಗಾರರ ಜಟಿಲ ಕುಟಿಲ ಕುತಂತ್ರಗಳಿಗೆ ಹಿಗ್ಗದೆ ಜಗ್ಗದೆ IBT ಗಾರ್ಡನ್ ಮುನ್ನುಗ್ಗುತ್ತದೆ ಎಂಬ ಮಾತಿನೊಂದಿಗೆ ಕಾರ್ಯಕ್ರಮದಲ್ಲಿ ನೆರೆದ ಉಲಮಾ ಉಮರಗಳನ್ನು ಸ್ವಾಗತಿಸಿದ ಉಸ್ತಾದ್ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತಿಮಹತ್ತಾಯ ಪರಿಪಾಡಿಯുടെ ಉದ್ಘಾಟನ ಕರ್ಮ ನಿರ್ವಹಿಕ್ಕಾನ್ ವೈಜ್ಞಾನಿಕ ನಭೋಮಂಡಲಗಳಿ ಮಿನ್ನಿತಿಲಗುನ್ನ ಅರಿವಿನ್ ಮಹಾಕೇಂದ್ರಂ ಶೇಖನ ಉಸ್ತಾದ್ ಅವರುಗಳೇ ಆದರಪೂರ್ವಕ ಕ್ಷಣಿಕನು.